ಈ ಏರಿಯಾ ಎಂಎಲ್ಎ ಯಾಕೆ ನನ್ನ ಮಗ ಸರ್ಕಾರಿ ಶಾಲೆಯಲ್ಲಿ ಓದಬಾರದ ಆ ಗವರ್ನಮೆಂಟ್ ಸ್ಕೂಲ್ಗೆ ಸ್ನಾನ ಮಾಡ್ಕೊಂಡು ಹೋಗೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನನ್ನ ಮಗ ಒಬ್ಬನೇ ಸರ್ ನಾಟಕ ಅಂದ್ರೆ ಬರೀ ಬಣ್ಣ ಅಷ್ಟೇ ಅಲ್ಲ ಸರ್ ಬಣ್ಣ ಜೊತೆಗೆ ಗುಣ ಬೇಕು ಗುಣ ಜೊತೆಗೆ ಪಾತ್ರಕ್ಕೆ ಪ್ರಾಣ ಕೂಡ ಮನಸಿರಬೇಕು ಅದನ್ನ ನಾಟಕ ಅಂತ ಕರೀತಾರೆ ಸರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ತುಂಬಾ ಈಜಿ ಆಗಿ ತುಂಬಾ ಸ್ಮೂತ್ ಆಗಿ ನೀಟ್ ಆಗಿರುತ್ತೆ ಸರ್ ಆದ್ರೆ ಈ ಕನ್ನಡ ಅರ್ಥನೇ ಆಗಲ್ಲ ಸರ್ ಇಂಗ್ಲಿಷ್ ಮನುಷ್ಯರನ್ನ ವಿದ್ಯಾವಂತರನ್ನಾಗಿಷ್ಟೇ ಮಾಡುತ್ತೆ ಆದ್ರೆ ಕನ್ನಡ ಎಲ್ಲರನ್ನು ಮನುಷ್ಯರನ್ನಾಗಿಸುತ್ತೆ ಅವರನ್ನ ಬಾಡ ಕಾಗಿನಲ್ಲಿ ಕರ್ಕೊಂಡು ಹೋಗ್ರೆ ಸಾಕು ಸರ್ ನೋಡಿ ಮಕ್ಕಳ ನಾವಿಂದು ಕನಕದಾಸರ ಅಧಿಷ್ಠಾನ ಅಂದ್ರೆ ಕನಕದಾಸರ ಗದ್ದಿಗೆ ಬಂದಿದ್ದೀವಿ ಹರಿ ನಿಮ್ಮ ಚರಣವನು ಸರ್ ಅಂದಾಗೆ ಕನಕದಾಸರ ಹೆಗಲ ಮೇಲೆ ಕಂಬಳಿ ಹಾಕಿದೆ ಕಂಬಳಿ ಭಗವಂತ ಕೊಟ್ಟ ಉಂಬಳಿ ಕಂಬಳಿ ಇಲ್ಲದ ಮನೆ ಮನೆಯೇ ಅಲ್ಲ ಅನ್ನೋದು ಬಹಳ ದೊಡ್ಡ ಪ್ರತೀತಿ ನೋಡಿ ಮಕ್ಕಳೇ ಅಲ್ಲಿ ಕಾಣುತ್ತಲ್ಲ ಅದು ಕನಕ ಕೋಟೆ ಮತ್ತು ಅರಮನೆ ಅದನ್ನ ವಿಜಯನಗರ ಸಾಮ್ರಾಜ್ಯ ಶೈಲಿ ಒಳಗೆ ಕಟ್ಟಿದರು ಸರ್ ಕನಕದಾಸರ ಕೀರ್ತನೆಯಲ್ಲಿ ಆದಿಕೇಶವ ಅಂತ ಬರ್ತಲ್ಲ ಅದು ಇದೇನಾ ಅಸಮಭವಕ್ಕಾಗಿ ನೆಲೆಯಾದಿ ಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ಹರಿಯೇ ನೋಡಿ ಎಂಎಲ್ಎ ಅವರು ಒಪ್ಪಿದ್ದಾರೆ ಮೇಸ್ಟ್ರಿಗ ಬರ್ತಾರೆ ನಾಟಕ ಆಗುತ್ತೆ ಇದೇನಿದು ಗದ್ದಲ ಸ್ವಾಮಿಗಳೇ ಕನಕದಾಸರು ಶ್ರೀಕೃಷ್ಣನ ದರ್ಶನಕ್ಕಾಗಿ ಬಂದಿದ್ದಾರೆ ಕನಕದಾಸರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮನೇ ತಿರುಗಿ ದರ್ಶನ ನೀಡಿದ್ದಾನೆ ಯಾವಾಗ ನಮ್ಮ ಶಾಲೆ ಸ್ಟೂಡೆಂಟ್ಸ್ ನ ಕಾಗಿನೆಲೆ ಬಾಡಾಗೆ ಅಂತ ಕರ್ಕೊಂಡು ಹೋದ್ರು ಆವಾಗ ಕನಕದಾಸರ ಬಗ್ಗೆ ಎಲ್ಲಾನು ತಿಳ್ಕೊಂಡೆ ತಿಳಿದವರು ಪೇಳಿರಿ ಹಳೆಗನ್ನಡ ಪದವನ್ನು ಚಂದಮಾಮ ಚಂದಮಾಮ ಒಂಬತ್ತು ಹೂವಿಗೆ ಒಂದೇ ನಾಳವು ಚಂದಮಾಮ 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 ಚಂದಮಾಮ